ಕಲಿಸಿದಾದರೂ ಓನ್ ನಾನು ಆ ಪಾಠವರಲ್ಲಿ ವೈರತ್ವವನ್ನು ಮರೆತು ಅವರನ್ನು ಸತ್ಕರಿಸು. ಈ ಜಗತ್ತಿನಲ್ಲಿ ಕೀರ್ತಿಶಾಲಿಯಾದರೂ ಬಾಳುತ್ತಿರೋಣ. ಗುರುದೇವ ಈ ವಿಚಾರದಲ್ಲಿ ತಾವು ಬರಬಹುದು, ಸೊಂಬಳೆ ಕುಳಿತುಕೊಳ್ಳಿ. ಹಾಗೇ ಹೌದು. ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಹೋಗುತ್ತಲಿದೆ. ನಿನ್ನಲ್ಲಿ ಯಾತ್ರೆಗೋಸ್ಕರ ಬರುತ್ತಿಲ್ಲ. ಹೇಳಿದೆ ದೋಷಿ ಪುತ್ರವಾದ ನೀನು ನನಗೆ ಉಪದೇಶ ಮಾಡದಲ್ಲಿ ಓಡೋಣ. ಹೊರಕ್ಕೆ ರೋಗವು ನಡೆಯಲಿ. ಕರಿಬಿಟ್ಟ ನೀನು ನಿಮಗೆ ನ್ಯಾಯವು ಅಧೀನವಾಗಿರುವುದು. ರೋಗಿಗೆ ಸಪಕ್ಷ ರಸುವಂತೆ ಪಥ್ಯವು ರಸುವುದಿಲ್ಲ. ಆದ್ದರಿಂದ ನಿನಗೆ ಮರಣವು ಸಂಭವಿಸಿದೆ. ವೀರರಿಂದ ಪರಿವೇಶಿತವಾದ ಈ ಚಕ್ರವರ್ತಿಗೆ ದಾಸಿ ಪುತ್ರನ ಮಾತು ಅನವಶ್ಯಕ. ನಮ್ಮೆಲ್ಲರ ವೀರ್ಯವನ್ನು ನಾನು ಸಹನೆಯಿಂದ ಸಂಬಂಧಿತ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವೆ. ಸಹೋದರ ವಿಶ್ವಾಸನ ಮೊದಲು ನಮ್ಮ ರಾಜ್ಯಸಭೆಯಿಂದ ಹೊರಗೆ ಹೋಗುವರಾಗ ಪಾಪಿ. ಹಲೋ ಮೂರ್ಖ ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯ್ತೆ ಪಾಪಿ. ಹೇಳಿದ್ರೆ ಕೇಳು. ಹಿಂದೆ ದ್ರೌಪದಿಗೆ ವಸ್ತ್ರಪಾನ ಮಾಡುವ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯನ್ನು ಹೇಳಿದ್ರೆ ಕೇಳು. ತನ್ನ ಕಡೆಯಿಂದ ನಿನ್ನ ತೊಡೆಯನ್ನು ಪ್ರೇರೇಪಿಸಿ ನಿನ್ನನ್ನು ಕೊಲ್ಲಬೇಕೆಂದಿದ್ದನು. ಆದರೆ ನಾನು ಅದನ್ನು ತಡೆಯಬೇಕೆಂದು ಈ ಬಿಲ್ಲನ್ನು ಇದುವರೆಗೂ ಇಟ್ಟುಕೊಂಡಿದ್ದನು. ಇದು ಈ ಬಿಲ್ಲನ್ನು ಇಟ್ಟುಕೊಂಡು ಪ್ರಯೋಜನವೇನು? ನಿನ್ನ ಕಣ್ಣಿನಲ್ಲೇ ಮುರಿದು
ಇಲ್ಲಿನ ಸಹಾಯವನ್ನೇ ಕಳೆದುಕೊಳ್ಳಲ್ಲ. ಈ ಮಿದುರನ ಒಟ್ಟು ಬೆದರಿಕೆಗೆ ನೀನು ಎದುರದಂತಿದೆ ಹೇಳು.
ಪೂಜ್ಯರಾದ ಆಚಾರ್ಯರೇ, ಕೌರವರ ವೈದ್ಯರೇ, ಕೌರವರ ಪಕ್ಷಿಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ದೂತನಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಸಭಾ ಸದಸ್ಯರೇ, ಪಾಂಡವರ ವಿನಯ ವಚನಗಳನ್ನು ಕೇಳಿದ್ರ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದರ್ಪ ವೈರಾಗ್ಯವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಕ್ಷಗೃಹದ ತಪಡದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಮಾನಭಂಗ, ಇಂಥ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ಬರಬೇಕಾದ ಅರ್ಧ ಭಾಗಕ್ಕಾಗಿ ಯೋಚಿಸುತ್ತಿರುವರು. ಈ ಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಯೋಚಿಸಬೇಕೆಂಬುದೇ ನನ್ನ ಉದ್ದೇಶ. ಹಾಗೂ ಸಭಸದರೇ, ಶ್ರೀ ಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ಇವೆಲ್ಲರೂ ಹೇಳಿದ್ದೀರ. ಈ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವೆಂದು ನಾನು ಭಾವಿಸಿದೆ. ಶಾಂತಿ ಸಮಾಧಾನದಿಂದ ನೀವು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಕುಮಾರ ದುರ್ಯೋಧನ, ಆ ಪಾಂಡವರು ನಿಮಗೂ ಇಷ್ಟೊಂದು ಕ್ರೋಧವೇತಕ್ಕೆ ದುರಾಭಿಮಾನವನ್ನು ಬಿಟ್ಟು ಹನುಮನಾಗಿ ಬಲವಂತನಾಗು ಕುಮಾರ. ಸಾಮ್ರಾಜ್ಯ ಆಳುತ್ತಿರುವ ನೋಡು ನಿಮ್ಮ ಭಾಗ್ಯಗಳ ತಲೆಯನ್ನು ತೆಗೆದು ಬಹಳ ವಿಷ್ಣು ಬಿಡುಗಡೆ ಪಡೆದಿರುವ
ನಿನ್ನ ಜ್ಞಾಪನದಲ್ಲಿ ಕೃಷ್ಣ. ದುರ್ಯೋಧನ ಹೋಗಲಿ ಬಿಡು, ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು. ಸಾತ್ವಿ ಚಿತ್ತರಾದ ಪಾಂಡವರು ಅದರಿಂದಲೇ ತೃಪ್ತರಾಗುವರು. ಶ್ರೇಷ್ಠ, ಪಾಂಡವರು ಯೋಜನೆ ನೋಡಿ ರಾಜನ್ನು ಕಳಿಸಿಕೊಂಡಿತ್ತು. ದೊಡ್ಡ ತಪ್ಪೆ. 5 ಊರುಗಳು ಹೇಗೆ ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಈಗಲೂ ಸಿದ್ಧವಾಗಿದ್ದವು. ದೊಡ್ಡ ಮನಸ್ಸನ್ನು ಮಾಡಿ ಒಂದು ಭಿಕ್ಷಾ ಪಾತ್ರವನ್ನು ಕೊಡಿಸುವುದು. ದುರ್ಯೋಧನ, ನಮ್ಮ ಭೀಮನು ಸುತ್ತ ಹೊರಟ, ಅವನಿಗಾದರೂ ಒಂದು ಊರನ್ನಾದರೂ ಕೊಡು. ಏನಾಗುವುದೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು. ಶ್ರೇಷ್ಠ, ಒಂದು ಊರಲ್ಲ, ಒಂದು ಗೋ ಪಾದಡುವಷ್ಟು ಸ್ಥಳವಲ್ಲ. ಕಟ್ಟ ಕಡೆಯದಾಗಿ ಒಂದು ಸೂಜಿ ಮೊಳೆ ಮುರಿಯುವಷ್ಟು ಜಾಗವನ್ನು ಕೊಡಿದ್ರೆ ಸುಮ್ಮನೆ ಹೊರಟು
ದುರಹಂಕಾರದ ದುರಾಕ್ರದ ದುಸ್ಸವಾಸದ ದುರಾಭಿಮಾನ ವಿಚಾರ ಮಾಡು ಗೌರವೇಶ್ವರ. ಪತ್ನಿಯನ್ನು ರಾಜಸಭೆಗೆ ತೆರಳು ತಂದುದನ್ನು ಆ ಪಾಂಡವರು ಇನ್ನು ಮರೆತಿಲ್ಲ.